ಕರ್ತೀನಿ ಯಾರಾದ್ರೂ ಬರಬೇಡಿ ಅಂತ ದುಡ್ಡು ಕೊಡೋಕ್ಕಾಗತ್ತೇನ್ರಿ? ಯಾರೋ ಒಬ್ಬ ಕೇಳಿರ್ಬೇಕಾರಲ್ಲಿ ನಾನೇನು ಅದಕ್ಕೆ ಭಾಗವಹಿಸ್ತಾ ಇಲ್ಲಪ್ಪ ನಿಮ್ಮಿಷ್ಟ ಅಂತ ಹೇಳಿರ್ಬೋದು ಅಷ್ಟೇ. ಅದಕ್ಕೆ ದುಡ್ಡು ಕೊಟ್ಟು ಯಾರನ್ನಾರ ಬರಬೇಡಿ ಅಂತ ಹೇಳ್ತಾರೆ ಯಾರು? ಅದು ನನಗೆ ಗೊತ್ತಿಲ್ಲ. ಅವನು ಯಾರು ಮುಖಂಡ ಅವನ ಮರ್ಯಾದೆ ಹೋಗುತ್ತೆ ಅಂತಲ್ಲಿ ಏನು ನೀನು ಯಾರು ಹೋಗ್ಬಿಡ್ರಪ್ಪ, ಬೇಕಾದ್ರೆ ಅವ್ರು ಕೊಡೋದು ನಾನೇ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಯಾರೋ ಮುಖಂಡ ಏನಾರು ಹೇಳ್ಕೊಂಡ್ರೆ ನನಗೆ ಗೊತ್ತಿಲ್ಲ. ನನ್ನ ಗಮನಕ್ಕಂತೂ ಬಂದಿಲ್ಲ. ನಾನು ದೇವೇಗೌಡ ನೋಡ್ರಿ, ದೇವೇಗೌಡ್ರನ್ನ ಯಾರು ನೋಡಕ್ಕೆ ಹೋಗಿಲ್ಲ ಅಂದರು? ನಾನು 2 ದಿವಸ ಹೋಗಿ ಬಂದಿದ್ದೀನಿ. ಅವರಿಗೆ ಇಬ್ರಾಹಿಂ ಅವ್ರಿಗೆ ಗೊತ್ತಾ ನಾನು ಹೋಗಿ ಬಂದಿದ್ದೀನಿ. ಹೋಗಿ ಅವರು ಫಿಸಿಯೋಥೆರಪಿನಲ್ಲಿದ್ದರು, ಇದರಲ್ಲಿ ಅವರು ಇದರಲ್ಲಿ ಇರಲಿಲ್ಲ. ಆಮೇಲೆ ಒಂದು ದಿವಸ ನಾನು ಫೋನ್ನಲ್ಲಿ ಮಾತಾಡಿದೆ, ಅವರು ನನಗೇನು ಅವತ್ತು ಜಲಧಾರೆ ಕಾರ್ಯಕ್ರಮದಲ್ಲಿ ಅಂದು ಮಾತನಾಡಿದರು ಅವತ್ತು ಅದನ್ನು ನೆನೆಸ್ಕೊಂಡಾಗ ಸ್ವಲ್ಪ ಮನಸ್ಸಿಗೆ ಮಾನಸಿಕವಾಗಿ ಬೇಜಾರಾಗಿದೆಯೇ ಹೊರತು ನನಗೆ ನನಗೇನು ಆ ಥರ ಎಲ್ಲ ಅವ್ರು ನೋಡಬಾರ್ದು, ಅವ್ರನ್ನ ಹೋಗ್ಬಾರ್ದು, ಯಾರು ಇಬ್ರಾಹಿಮ್ಗೆ ಬರಬಾರ್ದಾರ. ನಾವು ಹೋಗಿದ್ವಿ 2 ಸಾರಿ ಹೋಗಿದ್ವಿ, ಒಂದಲ್ಲ ಅಂತ 2 ಸಾರಿ ಹೋಗಿದ್ವಿ. ಅವರು ಒಂದು ಸಾರಿ ರೆಸ್ಟಲ್ಲಿದ್ದಾರೆ, ಯಾರನ್ನು ನೋಡೋಕ್ಕಾಗಲ್ಲ ಅಂತಂದರು. ಒಂದು ಸಾರಿಯ ಫಿಸಿಯೋಥೆರಪಿ ನಡೀತೈತೆ ಈಗ ಅಂದರು, ಅವರು ರೆಸ್ಟಲ್ಲಿದ್ದಾರೆ ಅಂದರು. ಅದರಿಂದ 2-3 ಸಾರಿ ಅಟೆಂಡ್ ಮಾಡಿದ್ವಿ, ಬಟ್ ಎದುರ ಮಾತನಾಡ್ಲಿಕ್ಕಾಗಿಲ್ಲ. ಒಂದು ಸಾರಿ ಅಲ್ಲಿ ರೆಸ್ಟಲ್ಲಿದ್ದಾರೆ ಅಂದರು, ಬಾಗಿಲು ತೆಗೆದು ಹಿಂಗೆ ನೋಡಿಬಿಟ್ಟು ವಾಪಸ್ ಬಂದಿದ್ದೀವಿ.